ಲಯನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಹಮಾಸ್ ಇಸ್ರೇಲ್ ಯುದ್ಧ ಮುಂದುವರೆದಿದ್ದು ಹಮಾಸ್ ಉಗ್ರರ ದಾಳಿಗೆ ಇಸ್ರೇಲ್ ಮಹಿಳಾ ಯೋಧೆ ಸಾವನ್ನಪ್ಪಿದ್ದಾರೆ. 19 ವರ್ಷದ ಕಾರ್ಪೊರಲ್ ನೋವಾ ಮಾರ್ಸಿಯಾನೋ ಸಾವನ್ನಪ್ಪಿದ ಯೋಧೆಯಾಗಿದ್ದಾರೆ. 7 ಅಕ್ಟೋಬರ್ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಈ ಯೋಧೆಯನ್ನು ಅಪಹರಿಸಲಾಗಿತ್ತು. ಆದರೆ ಈಗ ಆಕೆಯನ್ನು ಕೊಲೆ ಮಾಡಲಾಗಿದೆ ಎಂಬ ಸತ್ಯ ಗೊತ್ತಾಗಿದ್ದು ಆಕೆಯ ಮೃತದೇಹ ಗಾಜಾದ ಶಿಫಾ ಆಸ್ಪತ್ರೆಯ ಸಮೀಪದಲ್ಲೇ ಸಿಕ್ಕಿದೆ. ಇಸ್ರೇಲ್ ಈ ಮೊದಲೇ ಹಮಾಸ್ ಉಗ್ರರು ಗಾಜಾದ ಆಸ್ಪತ್ರೆಗಳನ್ನೇ ನೆಲೆಗಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿತ್ತು. ಇದೀಗ ಅದಕ್ಕೆ ಪುಷ್ಟಿ ನೀಡುವಂತೆ ಇಸ್ರೇಲ್ ಯೋಧೆಯ ಸಾವಿನ ಸುದ್ದಿ ಬೆಳಕಿಗೆ ಬಂದಿದೆ. ಈಕೆಯನ್ನು ಹಮಾಸ್ ಉಗ್ರರೇ ಕೊಂದಿದ್ದಾರೆಂದು ಹೇಳಲಾಗಿದೆ. ಇಸ್ರೇಲ್ ಸೇನೆ ಶಿಫಾ ಆಸ್ಪತ್ರೆಗೆ ದಾಳಿ ಮಾಡಿ ಹಮಾಸ್ ಉಗ್ರರ ಬಗ್ಗೆ ತಪಾಸಣೆ ಮಾಡುವಾಗ ಈ ಯೋಧೆಯ ಮೃತದೇಹ ಪತ್ತೆಯಾಗಿದ್ದು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಇಷ್ಟೇ ಅಲ್ಲದೆ ಹಮಾಸ್ ಉಗ್ರರ ಒತ್ತೆಯಾಳಾಗಿದ್ದ 5 ಮಕ್ಕಳ ತಾಯಿಯೊಬ್ಬಳನ್ನು ಹಮಾಸ್ ಉಗ್ರರು ಇದೇ ಜಾಗದಲ್ಲಿ ಕೊಂದು ಬಿಸಾಕಿದ್ದು ಈಕೆಯ ಮೃತದೇಹ ಕೂಡ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ಇಸ್ರೇಲ್ ಗಾಜಾದ ಪ್ರತಿ ಮೂಲೆ ಮೂಲೆ ಹುಡುಕಿ ಉಗ್ರಿದೆ. ಹೀಗೆ ತಪಾಸಣೆ ನಡೆಸುವ ಸಂದರ್ಭದಲ್ಲಿ ಹಲವು ಸಾವಿನ ಸತ್ಯಗಳು ಬೆಳಕಿಗೆ ಬರುತ್ತಿದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.